ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೇನೆ ನೋಡ್ರಿ ಈಗ ಫ್ರೀ ಆಗೇನು ನಾನು ನಾಲ್ಕೂವರೆ ಆಗೈತಿ ಇದು ನನ್ನ ಟೈಮ್ ಅಂತ ಹೇಳ್ಬೋದು ಮೂರರಿಂದ ಒಂದು ಐದು ಐದೂವರೆ ಅಷ್ಟೇ ಒಂದು ಸ್ವಲ್ಪ ಏನೋ ಫ್ರೀ ಆದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತಾವೆ ಸ್ವಲ್ಪ ಫ್ರೀ ಇರ್ತೇನೆ ಯಾಕಂದರೆ ಹಸ್ಬೆಂಡ್ದು ಮಧ್ಯಾಹ್ನದ ಮೇಲೆ ಅವ್ರದ್ದು ಡ್ಯೂಟಿ ಶುರು ಎರಡೂವರೆ ಮೇಲೆ ಹಾಗಾಗಿ ಸ್ವಲ್ಪ ಕೆಲಸ ಅಲ್ಲಿವರೆಗೂ ಕಂಟಿನ್ಯೂ ಆಗಿಬಿಡ್ತಾವೆ ಮಧ್ಯಾಹ್ನ ಎರಡೂವರೆ ಡ್ಯೂಟಿ ಅಂದಮೇಲೆ ಸ್ವಲ್ಪ ಊಟನೂ ಲೇಟ್ ಆಗಿಬಿಡ್ತೈತೆ ನಮ್ಮದು ಎರಡು ಗಂಟೆ ಅಥವಾ ಎರಡೂವರೆ ಮಟನೂ ಆಗಿಬಿಡ್ತೈತಿ ಎರಡೂವರೆಯಿಂದ ಸ್ವಲ್ಪ ಕಿಚನ್ ಕ್ಲೀನಿಂಗು ಅದು ಇದು ಅಂದ ತಕ್ಷಣ ಮೂರು ಆಗಿಬಿಡ್ತೈತಿ ಏನೋ ಒಂದು ಮೂರರಿಂದ ಐದು ಐದೂವರೆವರೆಗೂ ಫ್ರೀ ಇರ್ತೇನೆ ಅಂತ ಹೇಳ್ಬೋದು ಐದೂವರೆಯಿಂದ ವಾಕಿಂಗು ಮನೆಗೆ ಬಂದು ಮತ್ತೆ ಒಂಚೂರು ರಿಲ್ಯಾಕ್ಸ್ ಆಗಿ ಮಕ್ಕಳಿಗೆ ಓದಿಸೋದು ಅಡುಗೆ ಕೆಲಸ ಮತ್ತು ಹಂಗೆ ಕಂಟಿನ್ಯೂ ಆಗಿಬಿಡ್ತೈತೆ ಅದು ಸೊ ಈ ಟೈಮ್ನಾಗ ಫುಲ್ ಫ್ರೀ ಇರ್ತೇನೆ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಏನಾದರೂ ಊರಿಗೆ ಫೋನ್ ಮಾಡೋದಿದ್ರೆ ಫೋನ್ ಮಾಡಿರ್ತೇನೆ ಹಂಗೆ ಅದ್ರ ಜೊತೆ ಏನಾದರೂ ಚಿಕ್ಕೊಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೋ ಮಧ್ಯಾಹ್ನ ಈ ಟೈಮ್ನಾಗ ಮುಗಿಸಿರ್ತೇನೆ ನಾನು ಆ ಥರ ಪ್ರಾಜೆಕ್ಟ್ ಏನಾದರೂ ಇದ್ರೆ ಅವ್ನು ಸ್ಕೂಲ್ ಹೋಗಂತ ಅನ್ನೋದಕ್ಕಿಂತ ನಾನು ಹೊಂಟೇನೆ ಅನ್ಬೋದು ಯಾಕಂದ್ರೆ ಆನ್ಲೈನ್ ಆಗಿಂದು ಹೇಳಬೇಕು ಮತ್ತು ಪ್ರಾಜೆಕ್ಟನ್ನು ಪ್ರಾಜೆಕ್ಟ್ ಅಂತೂ ಅವ್ರಿಗೆ ಮಾಡೋ ಥರ ಇರೋದೇ ಇಲ್ಲ ಅವನು ನಾವು ಮಾಡಬೇಕು ಸುಮ್ಮನೆ ಅವ್ರಿಗೆ ಕೊಟ್ಟಿರ್ತಾರಷ್ಟ ಸೊ ಸ್ವಲ್ಪ ರಿಲ್ಯಾಕ್ಸ್ ಅದೇನೆ ನಿಜವಾಗ್ಲೂ ಒಂಥರ ಕೆಲಸ ಎಲ್ಲ ಮುಗ್ದಿದ್ದಕ್ಕೆ ಫುಲ್ ಫ್ರೀ ಅದೇನಂತ ಹೇಳ್ಬೋದು ಕೆಲಸ ಮುಗಿಲಿಲ್ಲ ಅಂದ್ರೂ ಒಂಥರ ಟೆನ್ಷನ್ ಆಗ್ತಿರ್ತೈತಿ ಕೆಲಸ ಮುಗಿಸಿದ್ರೆ ರಿಲ್ಯಾಕ್ಸ್ ಈಗ ಫುಲ್ ಫ್ರೀ ಹಂಗೆ ನಿಮ್ಮ ಜೊತೆ ಮಾತಾಡೋನು ಅಂತ ಈಗ ನಾನು ವ್ಲಾಗ್ ಶುರು ಮಾಡೇನಿ ಅದ್ರ ಜೋಡಿ ಇನ್ನೊಂದೇನಂದ್ರೆ ನಾನು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ತೊಗೋಬೇಕು ಅಂದ್ಕೊಂಡಿದ್ದೆ ಏನಪ್ಪ ಅಂದ್ರೆ ಸೊಂಟಪಟ್ಟಿ ಮತ್ತು ಈ ಥರ ಮೊನ್ನೆ ಮಾರ್ಕೆಟ್ ಒಳಗೆ ಹೋದಾಗ ನಂಗೆ ತೊಗೊಳಕ್ಕಾಗಿರಲಿಲ್ಲ ಮೇನ್ ನಾನು ಮನ್ನಾರ್ಸ್ ಮಾರ್ಕೆಟ್ಗೆ ಹೋಗಿದ್ದ ಇದೇ ರೀಸನ್ಗೋಸ್ಕರ ಬಟ್ ಏನಾಯ್ತಂದ್ರೆ ಫುಲ್ ಟೈಮ್ ಭಾಳ ಆಗಿಬಿಡ್ತು ಹಾಗಾಗಿ ತೊಗೊಳಕ್ಕಾಗಲಿಲ್ಲ ನಾನು ಅಂದರೆ ನಾವು ಮಾರ್ಕೆಟಿಂದ ಇನ್ನೊಂಚೂರು ಮುಂದೆ ಹೋದರೆ ಇವೆಲ್ಲ ಸಿಗ್ತಿದ್ವು ಆಲ್ಮೋಸ್ಟ್ ಮೂರುವರೆ ನಾಲ್ಕರಾಗಿ ಬಂದುಬಿಟ್ಟಿತ್ತು ನಾವು ಮನೆಗೆ ಬರೋ ಟೈಮ್ದಾಗ ಸೊ ಇನ್ನು ಲೇಟ್ ಆಗ್ತೈತೆ ಅಂತ ಹೇಳಿ ಇನ್ನೂ ಒಂದೆರಡು ಐಟಮ್ಸ್ ನಂಗೆ ಬೇಕಾಗಿದ್ದಾವೆ ತೊಗೋಬೇಕು ಇವತ್ತು ಮಾರ್ನಿಂಗ್ ಹಸ್ಬೆಂಡ್ ಜೊತೆ ಹೋಗಿದ್ನಿ ಅವಾಗ ಈ ಒಂದೆರಡು ಐಟಮ್ ತೊಗೊಂಡು ಇಲ್ಲೇ ಮನೆ ಹತ್ರನ ಮಾರ್ಕೆಟ್ ಐತಿ ಸೂರ್ಯ ಬೇಕ್ರಿ ಅಂತ ಅಲ್ಲಿ ತೊಗೊಂಡಿದ್ದು ನಾವು ಮೇನ್ ಮನ್ನಾಸ್ ಮಾರ್ಕೆಟ್ಗೆಲ್ಲ ಹೋದರೆ ಇನ್ನೂ ಕಮ್ಮಿ ಸಿಗ್ತಾವೆ ಇದನ್ನು ತೊಗೊಂಡು ನಾನು ಸೊಂಟಪಟ್ಟಿ ಇದಕ್ಕೆ 25 ರುಪೀಸು ಏನಂದರೆ ಈಗ ನಾವು ಸೀರೆ ಎಲ್ಲ ಉಡ್ಸಿರ್ತೇವಲ್ಲ ಸೊಂಟಕ್ಕೆ ಲಕ್ಷ್ಮೀ ಪೂಜೆ ಮಾಡಿದಾಗ ಸೇರಿಸಿ ಸೀರೆ ಎಲ್ಲ ಸೇರಿಸಿ ಕಟ್ಟಿದ್ರೆ ಒಂಥರ ಕರೆಕ್ಟಾಗಿ ಶೇಪ್ ಬರ್ತೈತಿ ಸೊ ಇದೊಂದು ತೊಗೊಂಡು ಈ ಥರ ಡಾಬ್ ಎಲ್ಲ ಆದರೆ ಟೈಟಾಗಿ ಕಟ್ಟೋಕ್ಕಾಗೋದಿಲ್ಲ ಇದನ್ನಾದ್ರೆ ಟೈಟಾಗಿ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು ಅಂತ ಇದೊಂದು ತೊಗೊಂಡು ಹಂಗೆ ಇದೊಂದು ಬೇಕಾಗಿತ್ತು ನಂಗೆ ಜಡೆಬಿಲೆ ಒಂದು ಬೇಕಾಗಿತ್ತು ಇದೊಂದು ತೊಗೊಂಡು 850 ಏನೋ ಹೇಳಿದ್ರು ಇನ್ನೊಂದು ಭಾಳ ಗ್ರ್ಯಾಂಡಾಗಿತ್ತು ನಂಗೆ ನಿಜವಾಗ್ಲೂ ಅದು ಇಷ್ಟ ಆಗಿತ್ತು ಆದರೆ ನಾನೇನು ಹಾಕ್ಕೊಳ್ಳೋದಿಲ್ಲ ಲಕ್ಷ್ಮೀ ಪೂಜೆಗೆ ಅಷ್ಟೇ ಅಂದ್ಕೊಂಡು ಇದೊಂದು ಸಿಂಪಲ್ಲಾಗಿರೋದು ತೊಗೊಂಡು ಅದಕ್ಕೆ 850 ಹೇಳಿದರು ಇದಕ್ಕೆ 250 ತೊಗೋಬೋದು ಅನ್ನಿಸ್ತು 250 ಸೊ ಹಸ್ಬೆಂಡು ಅಂದರು ನೀನು ಏನು ಯೂಸ್ ಮಾಡೋದಿಲ್ಲ ಸುಮ್ಮನೆ ಇಟ್ಟು ಯಾಕೆ ವೇಸ್ಟ್ ಮಾಡ್ತಿ ಅಂಥೇಳಿ ಇದನ್ನ ತೊಗೊಂಡು ನಾನು ನೋಡಿರಿ ಈ ಥರ ಐತಿ ಇದು ಒಂಥರ ಸಿಂಪಲ್ ಆಗಿದ್ರು ಲುಕ್ ಐತಿ ಇದನ್ನು ಫೈನಲ್ ಎಷ್ಟು ಕೊಟ್ಟರೋ ಗೊತ್ತಿಲ್ಲ ಹಸ್ಬೆಂಡೇ ದುಡ್ಡು ಕೊಟ್ಟಿದ್ದು ಇವೆರಡು ತೊಗೊಂಡು ಬಂದು ಇನ್ನೂ ಒಂದೆರಡು ಐಟಮ್ ಅದಾವೆ ತೊಗೋಬೇಕು ನಾನು ಪ್ರತಿ ವರ್ಷ ಒಂದೊಂದು ಏನಾದರೂ ತೊಗೋತಿರ್ತೇನೆ ಲಾಸ್ಟ್ ಇಯರ್ ಒಬ್ಬರು ನನ್ನ ಫ್ರೆಂಡ್ ಚಿಕ್ಕಪೇಟೆಗೆ ಹೋಗಿದ್ರು ಅಲ್ಲೆಲ್ಲ ಇಂಥ ಐಟಮ್ಸ್ ತುಂಬ ಚೀಪ್ ಸಿಗ್ತಾವೆ ಹಾಗಾಗಿ ಅವ್ರ ಹತ್ರನೂ ಒಂದು ಸೆಟ್ ಸರ ತರಿಸಿದ್ನಿ ಲಕ್ಷ್ಮೀ ಪೂಜಾಗ ಅಂಥೇಳಿ ಅದನ್ನು ತೋರಿಸ್ತೇನೆ ನಾನು ಹೆಂಗೂ ಈಗ ಪೂಜೆ ಬಂತಲ್ಲ ಆ ಟೈಮ್ದಾಗ 500 ಕಮ್ಮಿಗೆ ಸಿಕ್ತು ಅದನ್ನು ಸೇಫಾಗಿ ಇಟ್ಟಿರ್ತೇನೆ ನಾನು ವರ್ಷದಾಗ ಒಂದೇ ಸರಿ ನನಗೆ ಯೂಸ್ ಆಗೋದು ಇಲ್ಲ ದೀಪಾವಳಿ ಹಬ್ಬಕ್ಕೆ ಬಿಟ್ಟರೆ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ನಾನು ಯೂಸ್ ಮಾಡ್ತೀನಿ ಸೊ ಈಗ ಎತ್ತಿಟ್ಬಿಟ್ಟಿರ್ತೇನೆ ನಾನು ಇಂಥ ಐಟಮ್ಸ್ ಎಲ್ಲ ಭಾಳ ಸೇಫಾಗಿ ಇಟ್ಕೋತೀನಿ 10-20 ವರ್ಷ ಆದರೂ ನನ್ನ ಹತ್ರ ಸೇಫಾಗಿರ್ತಾವೆ ನಾನು ಅಷ್ಟು ಬೇಗ ಬಟ್ಟೆನೇ ಆಗಲಿ ಇಂಥ ಐಟಮ್ಸ್ನೇ ಆಗಲಿ ಬೇಗ ಹಾಳು ಮಾಡೋದಿಲ್ಲ ಸೇಫಾಗಿಟ್ಟಿರ್ತೇನೆ ಇನ್ನೊಂದು ಖುಷಿ ವಿಷಯ ಹೇಳ್ಕೋಬೇಕು ಅಂದರೆ ನಿನ್ನೆ ನಾನು ವಾಕ್ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವರು ಗೋಕುಲಮ್ಮೊಳಗಿರ್ತಾರಂತ ಯಾಕಂದರೆ ಇಲ್ಲಿವರೆಗೂ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ಯಾರೂ ಬಂದು ನನ್ನ ಸೌಮ್ಯಾನ ನೀವು ಸಿಂಪ್ಲಿ ವಿತ್ ಸೌಮ್ಯಾನ ನೀವು ಅಂತ ಯಾರೂ ಕೇಳಿಲ್ಲ ಬಟ್ ನಿನ್ನೆನೂ ನಾನು ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ ಅವರು ಕಣ್ಣು ಹಿಡಿದ್ರು ನಂಗೆ ನಿಜವಾಗ್ಲೂ ಖುಷಿಯಾಯಿತು ಅವರು ನನ್ನನ್ನು ನೋಡೋಕ್ಕೇ ಗೋಕುಲಮ್ಮಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು ಅದು ಇನ್ನೂ ಖುಷಿಯಾಯಿತು ಯಾಕಂದರೆ ನಾನು ಲಾಸ್ಟ್ ಒಂದು 2-3 ವೀಡಿಯೋದಲ್ಲಿ ನಾನು ವಾಕ್ ವೀಡಿಯೋ ಹಾಕಿದ್ದೀನಲ್ಲ ಅವ್ರಿಗೆ ಗೊತ್ತಾಗಿತ್ತು ನಾನು
ಹೋಗೋ ಪ್ಲೇಸು, ಹಂಗಾಗಿ ಅವರು ವೇಟ್ ಮಾಡ್ತಾ ಇದ್ರಂತೆ ನಾನು ಬರ್ತೀನಿ ಅಂತ. ಬಟ್ ನಿನ್ನೆ ಮಾತ್ರ ನಾನು ಡೈಲಿ ಹೋಗೋದಕ್ಕಿಂತ 20 ಮಿನಿಟ್ಸ್ ಲೇಟಾಗಿ ಹೋಗಿದ್ದೆ. ಕರೆಕ್ಟಾಗಿ ಮ್ಯಾಚ್ ಆಯ್ತು, ಇಬ್ಬರು ಟೈಮಿಂಗೂ ಸಿಕ್ಕಿದ್ರು ಅವರು. ನಾನು ಡೈಲಿ ಹೋಗೋ ಟೈಮ್ಗೆ ಆಗಿದ್ರೆ ಅವ್ರು ನಂಗೆ ಸಿಗ್ತಿರ್ಲಿಲ್ಲ. ಅಲ್ಲೇ ಕರೆಕ್ಟಾಗಿ ಕೂತ್ಕೊಂಡಿದ್ರು, ನಾನು ನೋಡಿದ ತಕ್ಷಣ ಹಾಯ್ ಸಿಂಪ್ಲಿ ಸೌಮ್ಯ ಅಂದರು. ನನ್ನ ಯೂಟ್ಯೂಬ್ ಜರ್ನಿಲಿ ಕಣ್ಣು ಹಿಡಿದು ಅಂದರೆ ಮುಂದೆ ಕಣ್ಣು ಹಿಡಿದು ಕರಿಬೋದು ನನ್ನನ್ನು, ಬಟ್ ಈ ಜರ್ನಿಲಿ ಫಸ್ಟ್ ಕಣ್ಣು ಹಿಡಿದ್ಬಿಟ್ಟು ಕರೆದವ್ರು ಅಂದರೆ ಅವರೇ ಅಂತ ಹೇಳ್ಬೋದು, ಹೇಮಲತಾ ಅವರು. ಸೊ ನಿನ್ನೆ ನಾನು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ ನೀವು. ನಾನು ಅಷ್ಟೊತ್ತಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ವಾಕ್ ಬಂದಿದ್ದೆ, ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಜರ್ನಿಲಿ ಫಸ್ಟ್ ನನ್ನ ಗುರುತು ಹಿಡಿದು ಮಾತಾಡಿಸಿದ್ದು ಹೇಮಲತಾ. ಹೇಮಲತಾ ಜೊತೆಗೆ ನನ್ನ ಫ್ರೆಂಡ್ ಗೀತಾನು ಇದ್ದಾರೆ. ಮತ್ತೆ ಯಾಕಂದ್ರೆ ನೆಕ್ಸ್ಟ್ ಬೇರೆಯವ್ರು ಬಂದು ಮಾತಾಡಿಸ್ಬೋದು, ಬಟ್ ನೆನಪಲ್ಲಿ ಉಳಿಯೋದಂದ್ರೆ ಇವರೇ. ಯಾಕಂದ್ರೆ ಖುಷಿ ಆಯ್ತು, ನನ್ನ ವಿಡಿಯೋಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅವರು, ನೋಡ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಿ ಅಂತ. ನಾನು ಅಷ್ಟೆಲ್ಲ ನನ್ನ ತಲೆಯಲ್ಲಿ ಡೀಪಾಗಿ ಇರಲಿಲ್ಲ, ನನ್ನನ್ನು ಫಾಲೋ ಮಾಡ್ತಾರಾ, ನನ್ನ ನೋಡೋಕ್ಕೆ ಅಂತಾನೆ ಬಂದಿದ್ದಾರೆ ಅವರು. ಅದು ಇನ್ನೂ ಖುಷಿ ಅನ್ನಿಸ್ತು, ನನ್ನನ್ನು ನೋಡೋಕೆ ಬಂದಿದ್ದಾರಲ್ಲ ಅಂತ. ಎಲ್ಲರಿಗೂ ವಾಟ್ಸಪ್ಪಲ್ಲಿ ನಾನು ಒಂದು ಫೋಟೋ ತಗೊಂಡು ನಿಮ್ದು ಕಳಿಸ್ತು. ಖಂಡಿತ ಖಂಡಿತ ಖಂಡಿತ, ನಿಜವಾಗ್ಲೂ ಖುಷಿ ಆಯ್ತಪ್ಪ. ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದೇನೋ ಸಾರ್ಥಕ ಅನಿಸ್ತಾ ಇದೆ. ಒಬ್ಬರು ಬಂದು ಇಷ್ಟು ದಿವಸದಲ್ಲಿ ಗುರುತು ಹಿಡಿದು ಮಾತಾಡ್ಸಿದ್ದಾರೆ. ಸೊ ಇದೊಂದು ಜರ್ನಿಲಿ ಖುಷಿ ಉಳಿಯುವಂಥ ಮೂಮೆಂಟು. ನಮ್ ಬೆಸ್ಟ್ ಫ್ರೆಂಡ್ ಸೌಮ್ಯಾಗು ಎಲ್ಲರೂ ಹಿಂಗೇನೆ ನೋಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ, ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅಂತೂ 2-3 ದಿವಸದಲ್ಲಿ ಬಂದೇ ಬಿಡ್ತು. ನಾನು ಬೆಳ್ಳಿ ಪಾತ್ರೆ ಎಲ್ಲ ತೆಗ್ದೆ, ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟಿರ್ತೀನಿ ಈ ಥರ ನೋಡಿ. ನನಗೆ ತುಂಬ ಯೂಸ್ ಆಗೋದಿಲ್ಲ, ವರ್ಷದಲ್ಲಿ 2-3 ಸಾರಿ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಹಾಗಾಗಿ ದೂರನೇ ಇಟ್ಬಿಟ್ಟಿರ್ತೀನಿ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು. ಸೊ ನೆನಪಾಯಿತು, ಮಧ್ಯಾಹ್ನ ಹೇಗೂ ಫ್ರೀ ಇದ್ದೆ, ಎಲ್ಲ ತೊಳೆಯೋಣ, ಕ್ಲೀನ್ ಮಾಡೋಣ, ಯಾಕಂದರೆ ಅದು ಒಂಥರ ಶೈನಿಂಗ್ ಎಲ್ಲ ಹೋದಂಗೆ ಆಗಿರುತ್ತೆ. ಸೊ ತೊಳೆಯೋಣ ಅಂತ ಎಲ್ಲ ಬಾಕ್ಸೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ನನ್ನ ಹತ್ರ ಯಾವ್ಯಾವ ಬೆಳ್ಳಿ ಪಾತ್ರೆ ಇದೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನನ್ನ ಹತ್ರ ಅಷ್ಟೊಂದೇನಿಲ್ಲ, ಒಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ನಾವು ದೊಡ್ಡ ದೊಡ್ಡ ಪೂಜೆ ಅದು ಇದು ಅಂತ ಏನು ಮಾಡಿಸೋದು ಇಲ್ಲ. ನನಗೆ ಯೂಸ್ ಆಗೋದಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಸೊ ಬನ್ನಿ ತೋರಿಸ್ತೀನಿ ನನ್ನ ಹತ್ರ ಎಷ್ಟು ಐಟಮ್ಸ್ ಇದೆ ಏನು ಅಂತ. ಫಸ್ಟು ನೋಡಿ, ಬೆಳ್ಳಿ ಆರತಿ, ಇದು ಮದುವೆಲಿ ಕೊಟ್ಟಿದ್ದು, ಊರಲ್ಲೇ ತೊಗೊಂಡಿದ್ದು ನಾನು, ಅಂದರೆ ಊರ ಕಡೆ ಅಮ್ಮ ಕೊಟ್ಟಿದ್ದು. ಈ ಕಡೆ ಬೆಳ್ಳಿ ಆರತಿಗೂ ಊರ ಕಡೆ ಬೆಳ್ಳಿ ಆರತಿಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ವರ್ಷಗಟ್ಟಲೆ ಅಲ್ಲೇ ಇರುತ್ತೆ. ಯಾಕಂದರೆ ಒಂದೊಂದ್ಸರಿ ದೀಪಗಳಿಗೆಲ್ಲ ಊರು ಹೋಗಿಬಿಟ್ರೆ ನಾವು ಪೂಜೆ ಎಲ್ಲ ಮಾಡೋಕ್ಕೂ ಆಗೋದಿಲ್ಲ, ಹಾಗಾಗಿ ಆವಾಗಲೂ ಯೂಸ್ ಆಗೋದಿಲ್ಲ. ಕೆಲವೊಂದ್ಸರಿ ಮಕ್ಳ ಬರ್ಡೇ ಇದ್ದಾಗ ಯೂಸ್ ಮಾಡ್ತೀನಿ ಅಷ್ಟೇ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಹಾಗಾಗಿ ಅಷ್ಟೊಂದು ನಂಗೆ ಬೆಳ್ಳಿ ಐಟಮ್ಸ್ ಯೂಸ್ ಆಗೋದಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕಷ್ಟೇ ಯೂಸ್ ಆಗೋದು. ಇದ್ರ ಜೊತೆ ಅರಿಶಿನ ಕುಂಕುಮದ ಬಟ್ಲನ್ನ ನಾನು ದೇವ್ರ ಮನೇಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇದೊಂದು ಅರಿಶಿನ ಕುಂಕುಮದ ಬಟ್ಲು, ಇದು ಗಿಫ್ಟ್ ಬಂದಿದ್ದು. ಇದನ್ನು ನಾನು ಡೈಲಿ ಯೂಸ್ಗೆ ಅಂತ ಮಾಡಿಸಿದ್ದೆ. ಆರತಿ ಸೆಟ್ ಜೊತೆ ಸ್ವಲ್ಪ ದೊಡ್ಡ ಸೈಜೇ ಕುಂಕುಮ ಅರಿಶಿನ ಬಟ್ಲು ಇದ್ದಿದ್ದರಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ಎತ್ತಿಟ್ಬಿಟ್ಟೆ. ನೆಕ್ಸ್ಟು ಬೆಳ್ಳಿ ದೀಪ, ಇದು ಯೂಸ್ ಆಗುತ್ತೆ ನನಗೆ. ಯಾವುದೇ ಹಬ್ಬ ಬಂದರೂ ಬೆಳ್ಳಿ ದೀಪ ಮಾತ್ರ ನಾನು ಯೂಸ್ ಮಾಡಿರ್ತೀನಿ. ನೆಕ್ಸ್ಟು ಬೆಳ್ಳಿ ಚೊಂಬು, ಇದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶ ಇಡೋಕ್ಕಷ್ಟೇ ಯೂಸ್ ಮಾಡಿರ್ತೀನಿ ನಾನು. ನೋಡಿ ಈ ಥರ ಇದೆ, ಬಟ್ ಕೆಲವೊಬ್ಬರು ಈ ಥರ ಎಲ್ಲ ಡಿಸೈನ್ ಮಾಡಿಸೋದಿಲ್ಲ, ಗಲೀಜೆಲ್ಲ ಕೂತ್ಕೊಂಡ್ರೆ ಬೇಗ ಕ್ಲೀನ್ ಆಗೋದಿಲ್ಲ ಅಂಥೇಳಿ. ಬಟ್ ನನಗೇನು ಆ ಥರ ಅನಿಸಿಲ್ಲ ನೋಡಿ, ಕ್ಲೀನಾಗೇ ಬಂದಿದೆ ಬೆಳ್ಳಿ ಚೊಂಬು. ಅದಾದಮೇಲೆ ನಾನು ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದೆ, ಅಂದರೆ ಅರಿಶಿನ ಕುಂಕುಮ ಕೊಡೋಕೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಸೈಜು ಅಂಥೇಳಿ. ಬೆಳ್ಳಿ ಪ್ಲೇಟು ಮತ್ತು ಇದೊಂದು ಸೆಟ್ ತೊಗೊಂಡಿದ್ದೆ ನಾನು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯೂಸ್ ಆಗುತ್ತೆ ಅಷ್ಟೇ, ಇದು ಕೂಡ ಅರಿಶಿನ ಕುಂಕುಮ ಕೊಡೋಕೆ ಯೂಸ್ ಮಾಡ್ತೀನಿ ಅಷ್ಟೇ ನಾನು. ಅದಾದಮೇಲೆ ಪುಟ್ಟ ಗಣಪತಿ, ಇದನ್ನು ಹೆಚ್ಚಾಗಿ ನಾನು ಗಣಪತಿ ಹಬ್ಬದಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ, ಬೆಳ್ಳಿ ಗಣಪತಿನ. ಇಷ್ಟೇ, ಬೇಸಿಕ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಸುಮ್ಮನೆ ಎಕ್ಸ್ಟ್ರಾ ತೊಗೊಂಡ್ರೂ ನಾನು ಯೂಸ್ ಮಾಡೋದೇ ವರ್ಷಕ್ಕೊಂದು ಸಾರಿ ಅಂತ, ಅಷ್ಟೊಂದೇನು ನಾನು ತಲೆ ಕೆಡಿಸ್ಕೊಂಡಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಳಿ ಐಟಮ್ಸ್ ಅಂತೂ ಇವೆ, ಸಾಕು ನನಗೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ
ತಗೋಬೋದು ತಗೋಬೇಕಂತ ಅನ್ಕೊಂಡಿದ್ದೀನಿ. ಆದರೆ ನಾನು ನೋಡ್ದಂಗೆ ಸ್ವಲ್ಪ ಈ ಕಡೆ ಬೆಳ್ಳಿ ಐಟಮ್ಸ್ ಜಾಸ್ತಿನೇ ಯೂಸ್ ಮಾಡ್ತಾರೆ. ನಾನು ಇಷ್ಟು ಕಾಮನ್ನಾಗಿ ಯೂಸ್ ಮಾಡ್ತೀನಿ, ಬಟ್ ಈ ಸೈಡ್ ಇನ್ನೂ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಬ್ಬದಲ್ಲಂತೂ ಇನ್ನೂ ಒಂಥರ ಲುಕ್ ಅನಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ಇಷ್ಟು ನನ್ನ ಬೆಳ್ಳಿ ಪಾತ್ರೆ ಕಲೆಕ್ಷನ್ಸು, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ಪುಟ್ಟ ವ್ಲಾಗು ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.